ನಮಸ್ಕಾರ ವೀಕ್ಷಕರೇ ಜನಗಳು ಒಂದು ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ ಯಾವುದೇ ಒಂದು ಭೂಮಿಯನ್ನ ನಾವು ಖರೀದಿ ಮಾಡಿದಾಗ ಅದು ಅಕ್ರಮ ಅಥವಾ ಅನಧಿಕೃತ ಅಂತ ತಿಳಿದು ಬಂದಾಗ ಏನ್ ಮಾಡ್ತಾರೆ ಅಲ್ಲಿ ಮನೆ ಕಟ್ಟೋದಕ್ಕೆ ಮುಂದಾಗ್ತಾರೆ ಯಾಕೆಂದ್ರೆ ಮನೆ ಇದ್ದ ಮಾತ್ರಕ್ಕೆ ಆ ಒಂದು ಜಾಗಗಳನ್ನ ತೆರವುಗೊಳಿಸೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಎಷ್ಟೋ ಜನ ಬಂಡವಾಳನ ಹಾಕಿ ಮನೆಗಳನ್ನ ಕಟ್ತಾರೆ ಕೊನೆಗೆ ಅದು ಮನೆ ಕಟ್ಟಿದ್ದಕ್ಕೆ ನಷ್ಟನೂ ಅನುಭವಿಸ್ಬೇಕಾಗುತ್ತೆ ಈ ಕಡೆ ಜಾಗನೂ ಕೂಡ ಕಳ್ಕೊಬೇಕಾಗುತ್ತೆ ಆದ್ರಿಂದ ಪ್ರತಿಯೊಂದು ವಿಚಾರನ ತಿಳ್ಕೊಂಡು ಕಾನೂನುಬದ್ಧವಾಗಿ ನೋಡ್ಕೊಳ್ಳೋದು ತುಂಬ ಮುಖ್ಯ ಯಾವುದೇ ಒಂದು ಜಾಗಗಳನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಅದರ ಪೂರ್ವಾಪರವನ್ನು ವಿಚಾರಿಸ್ಕೊಳ್ಳೋದು ಅಥವಾ ಲೀಗಲ್ ಆಗಿ ಒಪಿನಿಯನ್ನ ತೆಗೆದುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಂಡಿರುವ ಮೂರ್ ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಪ್ರದೇಶ ಹಾಗೂ ಬಡಾವಣೆ ವಿಸ್ತರಣೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿರುವ ಎರಡ್ ಸಾವಿರದ ತೊಂಬತ್ತಾರು ಎಕರೆ ಪ್ರದೇಶದಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಮಾಡಲಾಗುತ್ತಿದೆ ಈ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಅಧಿಕಾರಿಗಳು ಕಟ್ಟಡಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಮಾಡುತ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ಇದೇ ಸ್ಥಳದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಾಣವಾಗುತ್ತಿದೆ ಎಂದು ಬಿಡಿಎ ಮೂಲಗಳು ತಿಳಿಸಿವೆ ಹದಿನೈದು ದಿನಗಳ ಹಿಂದೆ ಶ್ಯಾಮಪುರ ಗ್ರಾಮದಲ್ಲಿ ಎರಡು ಅಂತಸ್ತಿನ ಅರ್ಧ ಕಟ್ಟಡವನ್ನು ನೆಲಸಮಗೊಳಿಸಲಾಗಿತ್ತು ಹಾಗಾಗಿ ಇಂತಹ ಕಾರ್ಯಾಚರಣೆ ನಡೆಸುತ್ತಲೇ ಇರುತ್ತೇವೆ ಆದರೆ ಸ್ವಲ್ಪ ಸಮಯದ ನಂತರ ಅದೇ ಸ್ಥಳದಲ್ಲಿ ಮತ್ತೊಂದು ಕಟ್ಟಡ ನಿರ್ಮಾಣವಾಗಿರುತ್ತದೆ ಸಿಬ್ಬಂದಿಗಳ ಕೊರತೆ ಹಿನ್ನೆಲೆಯಲ್ಲಿ ಸ್ಥಳದ ಸದಾಕಾಲ ಕಣ್ಗಾವಲಿಡಲು ಸಾಧ್ಯವಾಗುತ್ತಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಕಚೇರಿಯಲ್ಲಿನ ಕೆಲ ಮಾಹಿತಿಗಳ ಸೋರಿಕೆಯಾಗುತ್ತಿದ್ದು ಸ್ವಾಧೀನಪಡಿಸಿಕೊಳ್ಳುವ ಭೂಮಿ ಬಗ್ಗೆ ಭೂ ಮಾಲೀಕರಿಗೆ ಮಾಹಿತಿಗಳು ಸಿಗುತ್ತಿವೆ ಹೀಗಾಗಿ ತರಾತುರಿಯಲ್ಲಿ ನಿರ್ಮಾಣ ಕಾರ್ಯಗಳನ್ನು ನಡೆಸುತ್ತಾರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಅಡ್ಡಿಯುಂಟು ಮಾಡಲು ಈ ರೀತಿ ಮಾಡುತ್ತಿದ್ದಾರೆಂದು ತಿಳಿಸಿದ್ದಾರೆ ಲೇಔಡ್ ಕುರಿತು ಆಂತರಿಕವಾಗಿ ಪಟ್ಟಿಯೊಂದನ್ನು ಸಿದ್ಧಪಡಿಸಲಾಗಿತ್ತು ಇದನ್ನು ಬಿಡಿಎ ಒಳಗಿನ ಇಲಾಖೆಗಳೊಂದಿಗೆ ಮಾತ್ರ ಹಂಚಿಕೊಳ್ಳಲಾಗಿತ್ತು ಇಂಜಿನಿಯರ್ ಭೂ ಸ್ವಾಧೀನ ವಿಭಾಗದ ಸಿಬ್ಬಂದಿ ಮತ್ತು ಜಮೀನುಗಳನ್ನು ಗುರುತಿಸಲು ಗುತ್ತಿಗೆ ಪಡೆದಿರುವ ಹೊರಗುತ್ತಿಗೆ ಏಜೆನ್ಸಿ ಮಾತ್ರ ಸ್ವಾಧೀನಪಡಿಸಿಕೊಳ್ಳಲಿರುವ ಜಮೀನುಗಳ ಸರ್ವೆ ನಂಬರ್ಗಳನ್ನು ತಿಳಿದಿತ್ತು ಆದರೆ ಅದು ಹೇಗೋ ಭೂ ಮಾಲೀಕರಿಗೆ ಸೋರಿಕೆಯಾಗಿದೆ ಹೀಗಾಗಿ ಇದನ್ನು ತಡೆಯಲು ತ್ವರಿತ ನಿರ್ಮಾಣಗಳನ್ನು ಮಾಡುತ್ತಿದ್ದಾರೆ ತರಾತುರಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆಯುತ್ತಿದ್ದಾರೆ ಬಿಡಿಯಲ್ಲಿನ ಕಳಪೆ ಸಿಬ್ಬಂದಿ ಸಾಮರ್ಥ್ಯದಿಂದಾಗಿ ಲೇಔಟನ್ನು ಟ್ವೆಂಟಿ ಫೋರ್ ಬಾ ಸೆವೆನ್ನಂತೆ ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಲಾಗಿದೆ ಕಾರಂತ್ ಲೇಔಟ್ ಒಟ್ಟು ಮೂವತ್ನಾಲ್ಕು ಸಾವಿರ ಫ್ಲಾಟ್ಗಳು ಮತ್ತು ನಾಲ್ಕು ಸಾವಿರದ ಐನೂರು ಕಾರ್ನರ್ ಸೈಟ್ಗಳನ್ನು ಒಳಗೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಗಾಣಿಗರಹಳ್ಳಿ ಕಾಳತಮ್ಮನಹಳ್ಳಿ ಸೋಮಶೆಟ್ಟಿಹಳ್ಳಿ ಕೆಂಪಾಪುರ ಲಕ್ಷ್ಮೀಪುರ ರಾಮಗೊಂಡನಹಳ್ಳಿ ಹಾರೋಹಳ್ಳಿ ಆವಲಹಳ್ಳಿ ಗುಣಿ ಅಗ್ರಹಾರ ಮೇಡಿ ಅಗ್ರಹಾರ ಶ್ಯಾಮರಾಜಪುರ ವೀರಸಾಗರ ಜರಕಬಂಡೆ ಕಾವಲ್ ದೊಡ್ಡಬೆಟ್ಟಹಳ್ಳಿ ಒಡ್ಡರಹಳ್ಳಿ ಕೆಂಪನಹಳ್ಳಿ ಬೈಲಕೆರೆ ಸೇರಿ ಒಟ್ಟು ಹದಿನೇಳು ಗ್ರಾಮಗಳಲ್ಲಿ ಭೂ ಸ್ವಾಧೀನಪಡಿಸಿಕೊಂಡು ಬಡಾವಣೆ ರಚಿಸಲಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನ್ಯಾಯಮೂರ್ತಿಗಳಾದ ಎ ಚಂದ್ರಶೇಖರ್ ಸಮಿತಿಯಲ್ಲಿ ಮೇಲ್ವಿಚಾರಣೆಯನ್ನು ಲೇಔಟನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಲಾಗಿದ್ದು ಹೈಕೋರ್ಟ್ ಪೀಠವು ಪ್ರತಿ ವಾರಕ್ಕೊಮ್ಮೆ ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳನ್ನು ವಿಚಾರಣೆ ನಡೆಸುತ್ತಿದೆ ಅಕ್ರಮ ಅಂತ ಒಂದ್ಸಲ ತಿಳ್ಕೊಂಡ್ಮೇಲೆ ಅಥವಾ ಅದು ಬಿಡಿ ಎ ಸ್ವಾಧೀನ ಪಡಿಸ್ಕೊಂಡಿದೆ ಅಂತ ಗೊತ್ತಾದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಮನೆ ಕಟ್ಟಿದ್ರು ಕೂಡ ಅದು ತೆರವುಗೊಳಿಸುವಂತ ಕೆಲಸನ ಮಾಡಲಾಗ್ತದೆ ಒಂದು ವೇಳೆ ನ್ಯಾಯಾಲಯ ಯಾವುದೇ ಒಂದು ಆದೇಶವನ್ನ ಮಾಡಿದ್ರೆ ಮಾತ್ರ ಅದನ್ನು ನಿಲ್ಸಬಹುದಾಗಿರುತ್ತೆ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನ್ಸಿದ್ರೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು